ಇಸ್ ವೆಲ್ಕಮ್ ಟು ಇಜಿಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಜಿಲ್ಲಾ ಪಂಚಾಯತ್ ಕಾರ್ಯಾಲಯದಿಂದ ವಿವಿಧ ಹುದ್ದೆಗಳನ್ನು ತುಂಬಿಕೊಳ್ಳೋದಕ್ಕೋಸ್ಕರ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಕರೆಯಲಾಗಿದೆ ಆ ಅಧಿಸೂಚನೆಯ ಸಂಪೂರ್ಣ ವಿವರಣೆಯನ್ನು ವಿಡಿಯೋದಲ್ಲಿ ಕೊಡ್ತೇನೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಪೂರ್ವದಲ್ಲಿ ನೀವಿನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ರೆಡ್ ಕಲರ್ ಬೆಲ್ಲೈಕಾನ್ ಕಾಣುತ್ತೆ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ಮುಂದೆ ಬರ್ತಕ್ಕಂಥ ವೀಡಿಯೋಗಳ ನೋಟಿಫಿಕೇಷನ್ ಸಿಗುತ್ತೆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಸ್ನೇಹಿತರೆ ಜಿಲ್ಲಾ ಪಂಚಾಯತ್ ಕಾರ್ಯಾಲಯ ಧಾರವಾಡದಿಂದ ಈ ಒಂದು ನೋಟಿಫಿಕೇಷನನ್ನು ಹೊರಡಿಸಿರ್ತಕ್ಕಂಥದ್ದು ವಿವಿಧ ತಾಲೂಕುಗಳಲ್ಲಿ ಅಂದರೆ ಅಣ್ಣಾವರ ಹಾಗೂ ಅಣ್ಣಿಗೇರಿ ತಾಲೂಕು ಪಂಚಾಯಿತಿಗಳಿಗೆ ವಿವಿಧ ಹುದ್ದೆಗಳನ್ನು ತುಂಬಿಕೊಳ್ಳೋದಕ್ಕೋಸ್ಕರ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕಾತಿಯನ್ನು ಮಾಡೋದಕ್ಕೆ ಆನ್ಲೈನ್ ಮುಖಾಂತರವಾಗಿ ಅರ್ಜಿಗಳನ್ನು ಕರೆಯಲಾಗಿದೆ ಹುದ್ದೆಗಳ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಸಹಾಯಕ ಜಿಲ್ಲಾ ಸಮನ್ವಯ ಅಧಿಕಾರಿ ಅಂತ ಇದಕ್ಕೆ ಬಿ ಇ ಅಥವಾ ಬಿ ಟೆಕ್ ಅಥವಾ ಎಮ್ ಬಿ ಎ ಕ್ವಾಲಿಫಿಕೇಷನನ್ನು ಮುಗಿಸಿರಬೇಕು ಇದಕ್ಕೆ ವಯೋಮಿತಿ ಅಂತಂದರೆ ಇಪ್ಪತ್ತೊಂದರಿಂದ ನಲವತ್ತು ವರ್ಷ ಇರುತ್ತೆ ಐದು ವರ್ಷಗಳ ಅನುಭವ ಬೇಕಾಗುತ್ತೆ ಮೂವತ್ತೆಂಟು ಸಾವಿರ ರೂಪಾಯಿ ಮಾಸಿಕ ಸಂಭಾವನೆ ಇರುತ್ತೆ ಜಿಲ್ಲಾ ಐ ಇ ಎಸ್ ಸಂಯೋಜಕರು ಅಂತ ಒಂದು ಪೋಸ್ಟ್ ಇದೆ ಪೋಸ್ಟ್ ಗ್ರಾಜ್ಯುಯೇಷನನ್ನು ಮುಗಿಸಿರಬೇಕು ಅದು ಮಾಸ್ ಕಮ್ಯುನಿಕೇಷನ್ ಅಡ್ವರ್ಟೈಸಿಂಗ್ ಮತ್ತು ಪಬ್ಲಿಕ್ ರಿಲೇಷನಲ್ಲಿ ಮುಗಿಸಿರಬೇಕು ಕಂಪ್ಯೂಟರ್ ನಾಲೆಜನ್ನು ಕೇಳಲಾಗಿದೆ ಐದು ವರ್ಷಗಳ ಸಂಬಂಧಿಸಿದ ಕಾರ್ಯಕ್ಷೇತ್ರದಲ್ಲಿ ಅನುಭವ ಬೇಕು ಇಪ್ಪತ್ತೈದು ಸಾವಿರ ರೂಪಾಯಿ ವೇತನ ಇರುತ್ತೆ ತಾಲೂಕು ಎಮ್ ಐ ಎಸ್ ಸಂಯೋಜಕರು ಅಂತ ಟಿ ಐ ಎಮ್ ಎಸ್ ಅಂತ ಕರಿತೀವಿ ಬಿ ಸಿ ಎ ಅಥವಾ ಬಿ ಎಸ್ ಸಿ ಮುಗಿಸಿರ್ತಕ್ಕಂಥವ್ರಿಗೆ ಇಲ್ಲಿ ಅವಕಾಶ ಇದೆ ಇದಕ್ಕೂ ಕೂಡ ಮೂರು ವರ್ಷಗಳ ಸಂಬಂಧಿಸಿದ ಕ್ಷೇತ್ರದಲ್ಲಿ ಅನುಭವ ಬೇಕು ಹದಿನೆಂಟು ಸಾವಿರ ರೂಪಾಯಿ ಮಾಸಿಕ ಸಂಭಾವನೆ ಇರುತ್ತದೆ ತಾಲೂಕು ಐ ಇ ಎಸ್ ಸಂಯೋಜಕರು ಅಂತ ಇಲ್ಲಿ ಕೂಡ ಮಾಸ್ ಕಮ್ಯುನಿಕೇಷನ್ ಅಡ್ವರ್ಟೈಸಿಂಗ್ ಮತ್ತು ಪಬ್ಲಿಕ್ ರಿಲೇಷನ್ಸಲ್ಲಿ ಗ್ರಾಜ್ಯುಯೇಷನ್ ಮುಗಿದಿರಬೇಕು ಐದು ವರ್ಷಗಳ ಅನುಭವ ಮತ್ತು ಇಪ್ಪತ್ತು ಸಾವಿರ ರೂಪಾಯಿ ವೇತನ ಪಾವತಿಸಲಾಗುತ್ತೆ ತಾಲೂಕು ಸಂಯೋಜಕರು ಅಂತೇಳಿ ಬಿ ಇ ಅಥವಾ ಬಿ ಟೆಕ್ ಪದವಿಯನ್ನು ಮುಗಿಸಿರಬೇಕು ಇಲ್ಲಿ ಮೂರು ವರ್ಷಗಳ ಅನುಭವ ಬೇಕು ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ವೇತನವನ್ನು ಪಾವತಿ ಮಾಡಲಾಗುತ್ತೆ ಡಾಟಾ ಎಂಟ್ರಿ ಆಪರೇಟರ್ ಅಂತ ಎರಡು ಪೋಸ್ಟ್ ಇದೆ ಇದಕ್ಕೆ ಸೆಕೆಂಡ್ ಇಯರ್ ಪಿ ಯು ಸಿ ಬೇಕು ಮತ್ತು ಒಂದು ವರ್ಷದ ಕಂಪ್ಯೂಟರ್ ನಾಲೆಜ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಮೂರು ವರ್ಷಗಳ ಸೇವಾ ಅನುಭವ ಬೇಕು ಇದಕ್ಕೆ ಹದಿನೇಳು ಸಾವಿರ ರೂಪಾಯಿ ವೇತನವನ್ನು ಪಾವತಿಸಲಾಗುತ್ತೆ ತಾಂತ್ರಿಕ ಸಹಾಯಕರು ಅಂತ ಕೃಷಿ ವಿಭಾಗದಲ್ಲಿ ಇದಕ್ಕೆ ಬಿ ಎಸ್ ಸಿ ಅಗ್ರಿಕಲ್ಚರ್ ಆಗಿರಬೇಕು ಮೂರು ವರ್ಷಗಳ ಅನುಭವ ಮತ್ತು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ವೇತನ ಇರುತ್ತೆ ಅರಣ್ಯದಲ್ಲಿ ತಾಂತ್ರಿಕ ಸಂಯೋಜಕರು ಅಂತ ಎರಡು ಪೋಸ್ಟ್ ಇದೆ ಇದಕ್ಕೆ ಬಿ ಎಸ್ ಸಿ ಫಾರೆಸ್ಟ್ರಿಯನ್ನು ಮುಗಿಸಿರಬೇಕು ಮೂರು ವರ್ಷಗಳ ಅನುಭವ ಬೇಕು ಹಾಗೆ ಇಪ್ಪತ್ತು ನಾಲ್ಕು ಸಾವಿರ ರೂಪಾಯಿ ವೇತನವನ್ನು ನೀಡಲಾಗುತ್ತೆ ತಾಲೂಕು ತಾಂತ್ರಿಕ ಸಹಾಯಕರು ಅಂತ ಒಂದು ಪೋಸ್ಟ್ ಇದೆ ಬಿ ಇ ಅಥವಾ ಬಿ ಟೆಕ್ಕನ್ನು ಮುಗಿಸಿರಬೇಕು ಇದಕ್ಕೆ ಮೂರು ವರ್ಷಗಳ ಅನುಭವ ಬೇಕು ಇಪ್ಪತ್ತು ನಾಲ್ಕು ಸಾವಿರ ರೂಪಾಯಿ ವೇತನ ಪಾವತಿ ಮಾಡಲಾಗುತ್ತೆ ಇದರ ಒಂದು ಅರ್ಜಿ ಆರಂಭ ಆಗ್ತಕ್ಕಂಥ ದಿನಾಂಕ ಮೂರು ಆರು ಎರಡು ಸಾವಿರದ ಇಪ್ಪತ್ತೊಂದರಿಂದ ದಿನಾಂಕ ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ತೊಂದು ಕೊನೆಯ ದಿನಾಂಕವಾಗಿರುತ್ತೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಕಚೇರಿಯ ಸಮಯದಲ್ಲಿಯೇ ಅರ್ಜಿಯನ್ನು ಸಲ್ಲಿಸಬೇಕು ರಜೆ ದಿನಗಳಲ್ಲಿ ಆನ್ಲೈನ್ ಅರ್ಜಿಯನ್ನು ಸ್ವೀಕರಿಸಲಾಗುವುದಿಲ್ಲ ಇನ್ನು ಇಂಪಾರ್ಟೆಂಟ್ ನೋಟ್ಸನ್ನು ನೋಡೋದಾದರೆ ಇಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತೆ ಹಾಗೆ ಇದಕ್ಕೆ ನಿಗದಿಪಡಿಸಿದ ಹುದ್ದೆಗಳಿಗೆ ಅನುಗುಣವಾಗಿ ವಿದ್ಯಾರ್ಥಿಯನ್ನು ಹೊಂದಿರಬೇಕು ಇದರ ನೇಮಕಾತಿ ಅವಧಿ ಬಂದ್ಬಿಟ್ಟು ಕೇವಲ ಹನ್ನೊಂದು ತಿಂಗಳು ಮಾತ್ರ ಇರುತ್ತೆ ಒಂದು ವೇಳೆ ತಮ್ಮ ಕಾರ್ಯಕ್ಷಮತೆಯನ್ನು ಪರಿಶೀಲನೆ ಮಾಡಿ ಮುಂದುವರಿಸ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ ಹಾಗೆ ದಾಖಲಾತಿ ಪರಿಶೀಲನೆ ನಂತರ ಅರ್ಹ ಅಭ್ಯರ್ಥಿಗಳನ್ನು ಮೆರಿಟ್ ಆಧಾರದ ಮೇಲೆ ನೇಮಕಾತಿಯನ್ನು ಇದೆ ಇದಕ್ಕೆ ಕನಿಷ್ಠ ವಿದ್ಯಾರ್ಥಿ ಪದವಿ ವಿದ್ಯಾರ್ಥಿಗೆ ಸಂಬಂಧಪಟ್ಟಿರತಕ್ಕಂಥ ಅರುವತ್ತು ಪರ್ಸೆಂಟ್ನಷ್ಟು ಅಂಕಗಳು ಹಾಗೆ ಸ್ನಾತಕೋತ್ತರಕ್ಕೆ ಸಂಬಂಧಪಟ್ಟಿರತಕ್ಕಂಥ ಇಪ್ಪತ್ತೊಂಬತ್ತು ಪರ್ಸೆ ಇಪ್ಪತ್ತು ಪರ್ಸೆಂಟ್ನಷ್ಟು ಅಂಕಗಳು ಹಾಗೆ ಅನುಭವವನ್ನು ನೋಡಿ ಇಲ್ಲೂ ಕೂಡ ಕೆಲವೊಂದು ಅಂಕಗಳನ್ನು ನೀಡಲಾಗುತ್ತೆ ಒಟ್ಟು ನೂರು ಅಂಕಗಳಿಗೆ ಮೆರಿಟ್ ಪಟ್ಟಿಯನ್ನು ತಯಾರಿಸಲಾಗುತ್ತೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ರೀತಿ ಅಂದರೆ ಝಟ್ ಪಿ ಧಾರವಾಡ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ಒಂದು ವೆಬ್ಸೈಟಿಗೆ ಹೋಗಿ ಅರ್ಜಿಯನ್ನು ಹಾಕೋದಕ್ಕೆ ಅವಕಾಶ ಇದೆ ಸೊ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ಈ ಒಂದು ತಾತ್ಕಾಲಿಕ ಹುದ್ದೆಗಳಿಗೆ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಅವರು ಈ ಕೂಡಲೇ ಅರ್ಜಿಯನ್ನು ಹಾಕಬಹುದು ವಿಡಿಯೋ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಇದೇ ರೀತಿಯ ಮತ್ತೊಂದು ಅಪ್ಡೇಟ್ನೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೇನೆ ಥ್ಯಾಂಕ್ ಯು